ತಳಮಹಜರು ಆದ ನಂತರದಲ್ಲಿ ಮುಂದೇನು ಪಂಚರ ಜೊತೆಗೆ ತನಿಖಾಧಿಕಾರಿಗಳು ಸ್ಥಳ ಮಹಜರನ್ನ ಮಾಡುತ್ತಾರೆ ಎಲ್ಲ ಸ್ಥಳದ ಮಹಜರು ವಿಡಿಯೋ ಚಿತ್ರೀಕರಣವನ್ನ ಮಾಡಲಾಗುತ್ತೆ ಜೊತೆಗೆ ಇದೇ ಸಂದರ್ಭದಲ್ಲಿ ಮಹಜರನ ನಂತರ ಕೃತ್ಯಕ್ಕೆ ಬಳಸಿದಂತ ವಸ್ತುಗಳನ್ನು ಜಪ್ತಿ ಮಾಡುವಂತ ಸಾಧ್ಯತೆ ಇದೆ ಇಫ್ ಇನ್ ಕೇಸ್ ಆ ಸ್ಥಳದಲ್ಲಿ ಮಹಜರು ಮಾಡಿದಾಗ ಅಂತ ವಸ್ತುಗಳು ಕೃತ್ಯಕ್ಕೆ ಬಳಸಲಾಗಿದೆ ಎನ್ನಲಾದಂತ ವಸ್ತುಗಳು ಕಂಡುಬಂದ್ರೆ ಅದನ್ನ ಜಪ್ತಿ ಮಾಡುವಂತ ಸಾಧ್ಯತೆ ಇದೆ ಶ್ರೀಗಳ ಮೊಬೈಲ್ ಹಾಗೆ ಬಟ್ಟೆಗಳನ್ನು ಅಂದ್ರೆ ಕೃತ್ಯ ನಡೆಸಿದ ಸಂದರ್ಭದಲ್ಲಿ ಬಳಕೆ ಮಾಡಿದಂತ ಬಟ್ಟೆಗಳು ಇಫ್ ಇನ್ ಕೇಸ್ ಆ ಸ್ಪಾಟ್ ನಲ್ಲಿ ಪತ್ತೆಯಾಯಿತು ಅಂತ ಹೇಳಿದ್ರೆ ಆ ಬಟ್ಟೆಗಳನ್ನು ಕೂಡ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ ಅದರ ಜೊತೆಗೆ ಸ್ಥಳದಲ್ಲಿ ನಿಲ್ಲಿಸಿ ತನಿಖಾಧಿಕಾರಿಯ ಜೊತೆ ಒಂದು ಫೋಟೋನ ಕೂಡ ತೆಗೆದುಕೊಳ್ಳಲಾಗುತ್ತೆ ಇದೆಲ್ಲವೂ ಕೂಡ ಸ್ಥಳ ಮಹಜರಿನ ಪ್ರೊಸೀಜರ್ಸ್ ಬಳಿಕ ಜಪ್ತಿ ಮಾಡಿದಂತ ವಸ್ತುಗಳನ್ನು ಎಫ್ಎಸ್ಎಲ್ ಗೆ ರವಾನೆ ಮಾಡಲಾಗುತ್ತೆ ಸದ್ಯ ಸತತ 2 ಗಂಟೆಗಳಿಂದ ಸ್ಥಳ ಮಹಜರು ನಡೀತಾ ಇದೆ ಮುರುಘಾಮಠದಲ್ಲಿ ಡಿವೈಎಸ್ಪಿ ಅನಿಲ್ ಕುಮಾರ್ ಹಾಗೆ ಎಸ್ಪಿ ಪರಶುರಾಮ್ ಅವರ ನೇತೃತ್ವದಲ್ಲಿ ಸ್ಥಳ ಮಹಜರನ್ನ ನಡೆಸಲಾಗ್ತಾ ಇದೆ ಇವರು ಬೀಟಲ್ ತಳಿಯ ಮೇಕೆ ಸಾಕಣೆ ಮಾಡ್ತಾರೆ 1 ಲೀಟರ್ ಹಾಲನ್ನ 100 ರೂಪಾಯಿಗೆ ಮಾರ್ತಾರೆ ತಿಂಗಳಿಗೆ ಸುಮಾರು 30 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಎಲ್ಲೆಲ್ಲಿ ಕೃತ್ಯ ನಡೆದಿದೆ ಅಂತ ಹೇಳಿ ಆ ವಿದ್ಯಾರ್ಥಿನಿಯರು ತಮ್ಮ 164 ಸ್ಟೇಟ್ಮೆಂಟ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರು ಆ ಎಲ್ಲ ಸ್ಥಳಗಳಲ್ಲೂ ಮುರುಘಾಶ್ರೀಗಳನ್ನ ಕರ್ಕೊಂಡು ಹೋಗಿ 10 ಹಲವು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ ಸ್ಥಳ ಮಹಜರು ಆದ ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪಂಚರ ಜೊತೆ ತನಿಖಾಧಿಕಾರಿಗಳು ಸ್ಥಳ ಮಹಜರು ಮಾಡಿದ ಮೇಲೆ ಎಲ್ಲ ಸ್ಥಳದ ವಿಡಿಯೋ ಚಿತ್ರೀಕರಣ ಆದ ಮೇಲೆ ಕೃತ್ಯಕ್ಕೆ ಬಳಸಿದಂತ ವಸ್ತುಗಳು ಅದನ್ನ ಜಪ್ತಿ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ಪೊಲೀಸರು ನಡೆಸುತ್ತಾರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಶ್ರೀಗಳ ಮೊಬೈಲ್ ಹಾಗೆ ಕೃತ್ಯದ ಸಂದರ್ಭದಲ್ಲಿ ಬಳಕೆ ಮಾಡಿದ್ದಾರೆ ಎನ್ನಲಾದಂತ ಬಟ್ಟೆ ಇದ್ರೆ ಅದನ್ನ ಜಪ್ತಿ ಮಾಡುವಂತ ಕೆಲಸ ಆಗುತ್ತೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ ಸಂದೇಶ್ ಸುಮಾರು 2 ಗಂಟೆ ಕಳೆಯಿತು ಸ್ಥಳ ಮಹಜರು ಇನ್ನೂ ಕೂಡ ಕಂಟಿನ್ಯೂ ಆಗಿರೋದು ಒಂದು ಬಾರಿ ಸ್ಥಳ ಮಹಜರು ಕಂಪ್ಲೀಟ್ ಆದ ಮೇಲೆ ಯಾವ ರೀತಿಯಾದಂತ ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ ಅದನ್ನ ವಿವರಿಸ್ತಾ ಹೋಗಬಹುದು ಸಂದೇಶ್ ಮತ್ತೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಸದ್ಯ ಸತತ 2 ಗಂಟೆಗಳಿಂದ ಮುರುಘಾ ಮಠದಲ್ಲಿ ಸ್ಥಳ ಮಹಜರು ನಡೀತಾ ಇದೆ ನಮ್ಮ ಪ್ರತಿನಿಧಿ ಸಂದೇಶ್ ಮತ್ತೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸಂದೇಶ್ ಒಂದ್ಸಲ ಸ್ಥಳ ಮಹಜರು ಕಂಪ್ಲೀಟ್ ಆದ ನಂತರದಲ್ಲಿ ಮುಂದೇನು ಅಂತ ಹೇಳಿ ಯಾವ ರೀತಿಯಾದಂತ ಕಾನೂನಾತ್ಮಕ ಪ್ರಕ್ರಿಯೆಗಳು ಮುಂದುವರಿಯುತ್ತವೆ ವಿದೇಶಿ ಪ್ರಮುಖವಾಗಿ ಈಗಾಗಲೇ ಸ್ಥಳ ಮಹಜರು ಪ್ರಕ್ರಿಯೆ ಕೂಡ ನಡೀತಾ ಇದೆ ಸತತ 2 ಗಂಟೆಗಳಿಗಿಂತ ಹೆಚ್ಚಿನ ಕಾಲ ಈಗಾಗಲೇ ಸ್ಥಳ ಮಹಜರು ಕೂಡ ನಡೀತಾ ಇದೆ 4 ಗಂಟೆ ಸುಮಾರಿಗೆ ಈ ಸ್ಥಳ ಮಹಜರು ಮುಕ್ತಾಯವಾಗುವಂತ ಚಾನ್ಸಸ್ ಗಳು ಕೂಡ ಇದೆ ಈಗಾಗಲೇ ಒಳಗಡೆ ಕರೆದುಕೊಂಡು ಹೋಗಿರೋದ್ರಿಂದ 161 ಸ್ಟೇಟ್ಮೆಂಟ್ ಅನ್ನ ಅಂದ್ರೆ ಬಾಲಕಿಯರು ಕೊಟ್ಟಿರುವಂತ 161 ಸ್ಟೇಟ್ಮೆಂಟ್ ಏನಿದೆ ಆ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಈಗಾಗಲೇ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರ್ತಾರೆ ಬಿಕಾಸ್ ಈಗ ಆ ಸ್ಥಳ ಮಹಜರು ಮಾಡುವಂತ ಸಂದರ್ಭದಲ್ಲೂ ಕೂಡ ಪ್ರಮುಖವಾಗಿರುವಂತದ್ದು ಆ ಸ್ಥಳ ಮಹಜರು ಮಾಡುವಂತ ವೇಳೆಯಲ್ಲಿ ರೀಎನಾಕ್ಟ್ ಮಾಡಿಸೋದಕ್ಕೂ ಕೂಡ ಈ ರೀತಿಯಲ್ಲಿ ಬಾಲಕಿಯರು ನಮ್ಮ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ನೀವು ಎಲ್ಲೆಲ್ಲಿಗೆ ಅವರನ್ನು ಕರೆದುಕೊಂಡು ಹೋಗಿದ್ರಿ ಜೊತೆಗೆ ಅವರು ಪ್ರತಿಯೊಂದು ಹೇಳಿಕೆಗಳನ್ನು ಕೂಡ ಅಂದ್ರೆ ಬಾಲಕಿಯರು ಕೊಟ್ಟಿರುವಂತ ಪ್ರತಿಯೊಂದು ಹೇಳಿಕೆಗಳನ್ನು ಕೂಡ ಶ್ರೀಗಳ ಮುಂದೆ ಹೇಳ್ತಾ ಹೋಗ್ತಾರೆ ಅಲಿಯಾಸ್ ಆರೋಪಿ ಶಿವಮೂರ್ತಿ ಅವರ ಮುಂದೆ ಹೋಗ್ತಾರೆ ಹೋಗಿ ಅಲ್ಲಿ ಅವರಿಗೆ ಎಲ್ಲಾ ರೀತಿಯ ಒಂದು ರೀಎನಾಕ್ಟ್ಮೆಂಟ್ ಅನ್ನು ಮಾಡಿಸ್ತಾ ಹೋಗ್ತಾರೆ ಅಂದ್ರೆ ಈ ಸ್ಕೈ ವಾಕರ್ ನಿಂದ ಹಾಸ್ಟೆಲ್ ನಿಂದ ಮಕ್ಕಳು ಆಪಲ್ ಅನ್ನು ತರ್ತಾ ಇದ್ರು ಅಂದ್ರೆ ಸೇಬನ್ನು ತಂದು ನಿಮಗೆ ಕೊಡ್ತಾ ಇದ್ರು 2 ದಿನಗಳವರೆಗೂ ಕೂಡ ನೀವು ಆ ಸೇಬನ್ನ ಇಸ್ಕೊಳ್ತಾ ಇದ್ರಿ ಆ ನಂತರ ಮಕ್ಕಳು ನಿಮ್ಮ ರೂಮ್ ನಲ್ಲಿ ಅಥವಾ ನಿಮ್ಮ ಅಂತಃಪುರದಲ್ಲೇ ಉಳಿತಾ ಇದ್ರು ಅನ್ನೋ ಒಂದು ಮಾಹಿತಿಗಳನ್ನು ಏನು ಕೊಟ್ಟಿದ್ರು ಆ ಮಾಹಿತಿ ಆಧಾರದ ಮೇಲೆ ಕಂಪ್ಲೀಟ್ ಸ್ಥಳ ಮಹಜರು ಕೂಡ ಆಗುತ್ತೆ ಈಗಾಗಲೇ ಪ್ರಾಥಮಿಕ ಅಂತದ ಒಂದು ಸ್ಥಳ ಮಹಜರು ಅಂದ್ರೆ ಅವರ ಬಳಿ ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಳ್ಳುವಂತದ್ದು ಅಂದ್ರೆ ಬಾಲಕಿಯರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ರೀಎನಾಕ್ಟ್ ಮಾಡಿಸುವಂತ ಕಾರ್ಯ ಈಗಾಗಲೇ ಮುಕ್ತಾಯವಾಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ತುಂಬಾ ಸೆನ್ಸಿಟಿವ್ ಇಶ್ಯೂ ಇರೋದ್ರಿಂದ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ 376 ಕೂಡ ಇರೋದ್ರಿಂದ ಈ ಪ್ರಕರಣದಲ್ಲೂ ಕೂಡ ಸ್ಥಳ ಮಹಜರು ಅನ್ನೋದೇನಿದೆ ಸಾಕಷ್ಟು ಮುಖ್ಯವಾಗ್ತಾ ಹೋಗುತ್ತೆ ಅಂದ್ರೆ ಮುಂದೆ ಒಬ್ಬ ಆರೋಪಿ ಕನ್ವಿಕ್ಟ್ ಆಗಬೇಕು ಅಂದ್ರೆ ಅದಕ್ಕೆ ಎವಿಡೆನ್ಸ್ ಬೇಕಾಗುತ್ತೆ ಆ ಎವಿಡೆನ್ಸ್ ಯಾವುದಾದರೂ ಒಂದು ರೂಪದಲ್ಲಿ ಸಿಕ್ಕೆ ಸಿಗುತ್ತೆ ಹಾಗಾಗಿ ಬೇರೆ ಬೇರೆ ರೂಪದಲ್ಲಿ ಎವಿಡೆನ್ಸ್ ಗಳನ್ನು ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಯಾಕಂದ್ರೆ ಬಿಕಾಸ್ ಈ ಒಂದು ಘಟನೆ ನಡೆದು ಕೂಡ ಘಟನೆ ನಡೆದ 3 ತಿಂಗಳ ಬಳಿಕ ಕಂಪ್ಲೇಂಟ್ ಅನ್ನು ಕೊಟ್ಟಿರೋದ್ರಿಂದ ಆ ಘಟನೆಗೆ ಸಂಬಂಧಪಟ್ಟಂತಹ ಬಯಾಲಜಿಕಲ್ ಎವಿಡೆನ್ಸ್ ಗಳು ಲಭ್ಯವಾಗೋದು ಡೌಟ್ ಆದ್ರೆ
ಬೇರೆ ಎವಿಡೆನ್ಸ್ ಗಳು ಲಭ್ಯವಾಗುವಂತ ಚಾನ್ಸಸ್ ಗಳು ಕೂಡ ಇರ್ತವೆ ಹಾಗಾಗಿ ತುಂಬಾ ಸೂಕ್ಷ್ಮವಾಗಿ ಅಲ್ಲಿ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಬೇಕಾಗುತ್ತೆ ಹಾಗಾಗಿ ಸದ್ಯ ಈಗಾಗಲೇ ಏನು ಶಿವಮೂರ್ತಿ ಅವರ ಬಟ್ಟೆಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಮೊಬೈಲ್ ಅನ್ನು ಕೂಡ ಯೂಶುವಲಿ ವಶಕ್ಕೆ ಪಡೆತಾರೆ ಯಾಕಂದ್ರೆ ಸ್ಥಳ ಮಾಹಿತಿ ಮಾಡುವಂತ ಸಂದರ್ಭದಲ್ಲೂ ಕೂಡ ಲೈವ್ ಎವಿಡೆನ್ಸ್ ಟೆಕ್ನಿಕಲ್ ಎವಿಡೆನ್ಸ್ ಹಾಗೆ ಡಿಜಿಟಲ್ ಎವಿಡೆನ್ಸ್ ಈ ಮೂರನ್ನು ಕೂಡ ಪ್ರಮುಖವಾಗಿ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತದೆ ಅದೇ ರೀತಿಯಲ್ಲಿ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಯಾವುದು ಕೂಡ ಲಭ್ಯವಾಗಲ್ಲ ಸಪೋಸ್ ಲಭ್ಯವಾಗುತ್ತೆ ಅಂದ್ರೂ ಕೂಡ ಆ ಫೋನ್ ಗಳನ್ನ ಅಂದ್ರೆ ಮೊಬೈಲ್ ಫೋನ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಮುಂದಿನ ಹಂತದಲ್ಲಿ ಅದನ್ನು ಕೂಡ ಎಫ್ಎಸ್ಎಲ್ ಗೆ ಕಳಿಸಿ ಪರಿಶೀಲನೆ ಮಾಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತದೆ ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಲೈವ್ ಎವಿಡೆನ್ಸ್ ಅಂದ್ರೆ ಇಲ್ಲಿ ಡಿಜಿಟಲ್ ಎವಿಡೆನ್ಸ್ ಮುಂದಿನ ಹಂತದಲ್ಲಿ ಏನಾದರೂ ಡಿಜಿಟಲ್ ಎವಿಡೆನ್ಸ್ ಗಳು ಇತ್ತ ಅಂದ್ರೆ ವಿಡಿಯೋಗಳು ಶಿವಮೂರ್ತಿ ಅವರಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ವಿಡಿಯೋಗಳು ಇತ್ತ ಅವೆಲ್ಲವನ್ನೂ ಕೂಡ ಮುಂದಿನ ಹಂತದಲ್ಲಿ ಒಂದು ವೇಳೆ ಯಾರತ್ರಾದರೂ ಇದ್ದು ಅವರೇನಾದರೂ ಪ್ರೊಡ್ಯೂಸ್ ಮಾಡಿದ್ರೆ ಅದು ಡಿಜಿಟಲ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ